ಓಕೆ ಕಣ ಓಕೆ ಹಾಂ ಬಾಯ್ ಸರಿ ನಂದಿನಿ ಹೊರಡೋಣ ವಾ ಅಕ್ಷಯ್ ಅದು ಯಾಕೆ ನಂದಿನಿ ಇನ್ನಿ ಪ್ರಾಬ್ಲಮ್ ಪ್ರಾಬ್ಲಮ್ ಏನೂ ಇಲ್ಲ ಯಾಕೋ ಸ್ವಲ್ಪ ತಲೆ ಸುತ್ತಂಗೆ ಆಗ್ತಾ ಇದೆ ಹೌದಾ ಮತ್ತೆ ನಡಿ ಆಸ್ಪತ್ರೆಗೆ ಹೋಗೋಣ ಆಸ್ಪತ್ರೆ ಹೋಗುವಂಥದ್ದೇನೂ ಆಗಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಆರ್ ಯು ಶೂರ್ ಹ್ಞೂ ನಿಮ್ಗೇನಾದರೂ ಆಫೀಸ್ ಕೆಲಸ ಇದ್ರೆ ಅದನ್ನ ಮುಗಿಸ್ಕೊಳ್ಳಿ ಆಮೇಲೆ ಬೇಕಿದ್ರೆ ಹೋಗೋಣ ಸರಿ ಬಾ ಮಲ್ಕೋ ಸ್ವಲ್ಪ ರೆಸ್ಟ್ ಮಾಡು ಕಾಂಚನಾ ತನ್ನ ಅಮ್ಮನ ಈ ಮನೆಯಿಂದ ಸಾಕ ಹಾಕೋ ಪ್ಲಾನ್ ಮಾಡ್ತಾ ಇದ್ದಾಳೆ ಟೆರೆಸ್ ಅಲ್ಲಿ ಇರ್ತೀನಿ ಬೇಗ ಬಾ ಭಾವಾ 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 ಏನ ಭಾವಾ ಭಾವಾ ಅಂತ ಜಪ ಮಾಡ್ತಾ ಇದ್ದೀಯಾ ನಾನು ನಮ್ಮ ಅಮ್ಮನ ಮನಸನ್ನ ಬದಲಾಯಿಸಿ ಅವರನ್ನ ಮನೆಯಿಂದ ಆಚೆ ಕಳಿಸೋ ಪ್ರಯತ್ನ ಮಾಡ್ತಾ ಇದ್ರೆ ನೀನು ನಿನ್ನ ಭಾವ ಸೇರ್ಕೊಂಡು ಅದನ್ನ ಹಾಳು ಮಾಡ್ತಾ ಇದ್ದೀರಾ ನೀನು ನಿನ್ನ ಭಾವ ಏನೇ ತಿಪ್ಪರಲಾಗ ಹಾಕಿದ್ರು ನನ್ನ ಪ್ರಯತ್ನನ ತಡೆಯಕಾಗಲ್ಲ ಅದು ನಿನ್ನ ಕಲ್ಪನೆ ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ ಹಾಗೆ ನಿನ್ನ ಅಟ್ಟ ಹಾಸನ ಮಟ್ಟ ಹಾಕೋದಿಕ್ಕೆ ನಿಮ್ಮ ಅಮ್ಮನ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಅವರು ಇಲ್ಲಿ ಇರುವವರೆಗೂ ನೀನು ನಮ್ಮನ್ನ ಏನು ಮಾಡಕಾಗಲ್ಲ ಏನು ಮಾಡಕಾಗಲ್ವಾ ಹಾ ಏನು ಮಾಡಕಾಗಲ್ವಾ ಬೇಡ ಕಾಂಚನಾ ಕಾಂಚನಾ ಏನೇ ಏನೇ ಮಾಡ್ತಾ ಇದ್ದೀಯ ನೀನು ನಿನ್ನೆ ನೀನು ಅಕ್ಷಯ್ ಮೇಲಿನ ಪ್ರೀತಿ ಬಗ್ಗೆ ಹೇಳ್ಕೊಂಡಾಗ ನನ್ನ ಮನಸು ನಿನ್ನ ಕಡೆ ವಾಲ್ಕೊಂಡಿತ್ತು ನಿನ್ನ ಆಸೆ ಈಡೇರಲಿಲ್ವಲ್ಲ ಅಂತ ನನಗೂ ಬೇಸರ ಆಯ್ತು ಆದ್ರೆ ಇವತ್ತು ನೀನು ಈ ರೀತಿ ನಡೆಕೊಂಡಿರೋದ ನೋಡಿದ ಮೇಲೆ ನಿನ್ನ ಮೇಲಿದ್ದ ಸಣ್ಣ ಅನುಕಂಪ ಕರುಣನ ಸತ್ತೋಯ್ತು ನೀನಿಷ್ಟೊಂದು ಕೆಟ್ಟವಳು ಅಂತ ನನಗೆ ಗೊತ್ತಿರಲಿಲ್ಲ ಕಣೆ ಇವರೆಲ್ಲ ಹೇಳಿದಕ್ಕಿಂತ ಹೆಚ್ಚು ದುಷ್ಟಿ ನೀನು ನಾನು ಈ ಮನೆಯಿಂದ ಹೊರಟೋಗೋಣ ಅಂತ ಯೋಚನೆ ಮಾಡ್ತಿದ್ದೆ ಆದ್ರೆ ಈಗ ಹೇಳ್ತೀನಿ ಕೇಳು ನಾನು ಈ ಮನೆಯಿಂದ ಹೊರಗೆ ಹೋಗಲ್ಲ ಇನ್ನು ನಂದಿನಿ ರಕ್ಷಣೆನೇ ನನ್ನ ಗುರಿ ಇವಳನ್ನ ಕಾಪಾಡೋದೇ ನನ್ನ ಧ್ಯೇಯ ಕೇಳಿಸ್ಕೋ ಕಾಂಚನ ಇನ್ನು ನೀನ್ ನಂದಿನಿಗೆ ಏನಾದ್ರೂ ಮಾಡಬೇಕು ಅಂತಿದ್ರೆ ನನ್ನ ಹೆಣ ದಾಟ್ಕೊಂಡೆ ಅವಳಿಗೆ ಏನಾದ್ರೂ ಮಾಡಬೇಕು ನನ್ನ ಕಥೆನ ಮುಗಿಸಿ ಆಮೇಲೆ ನೀನ್ ನಂದಿನಿಗೆ ಏನಾದ್ರೂ ಮಾಡಕ್ಕೆ ಸಾಧ್ಯ ಅಮ್ಮ ಅಮ್ಮ ಅಂದ್ರು ಅಷ್ಟೇ ಏನಂದ್ರು ಅಷ್ಟೇ ನಾನು ಮಾತ್ರ ನಂದಿನಿನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಮ್ಮ ನಂದಿನಿ ಅವಳು ಏನು ಆಟ ಆಡ್ತಾಳೋ ಆಡ್ಲಿ ನಾನು ನಿನ್ನನ್ನು ಕಾಪಾಡ್ತೀನಿ
ಯಾವಾಗ್ಲೂ ಅಮ್ಮ ಆ ನಂದಿನಿ ಜೊತೆನೆ ಇದ್ರೆ ನಾನು ಹೆಂಗ್ ನನ್ನ ಕೆಲಸ ಸಾಧಿಸ್ಕೊಳ್ಳಿ? ಏನಾದ್ರೂ ಪ್ಲಾನ್ ಮಾಡಿ ಅಮ್ಮನ ಮನೆಯಿಂದ ಹೊರಗಡೆ ಕಳಿಸ್ಲೇಬೇಕು. ಆದ್ರೆ ಹೇಗೆ? ಬೇಜಾರು ಮಾಡ್ಕೊಳ್ಬೇಡಮ್ಮ ನಂದಿನಿ, ನಾನು ಅವಳಿಗೆ ಅಷ್ಟೆಲ್ಲ ಹೇಳದ್ಮೇಲೂ ನಿನಗಿಷ್ಟೆಲ್ಲ ತೊಂದರೆ ಕೊಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾಂಚನ ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ಬಿಟ್ಲು. ಪರವಾಗಿಲ್ಲ ಬಿಡಿಮ್ಮ, ಹೇಗೋ ನೀವು ಬಂದು ನನ್ನನ್ನು ಕಾಪಾಡಿದ್ರಲ್ಲ. ಇಲ್ಲಮ್ಮ, ಇದಿಷ್ಟಕ್ಕೆ ಮುಗಿಯೋದಿಲ್ಲ. ಇವತ್ತೇನೋ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅಮ್ಮ ಬಂದು ಕಾಪಾಡಿದ್ರು. ಪ್ರತಿ ಸಲ ಅಮ್ಮನೇ ಬಂದು ಕಾಪಾಡೋದಕ್ಕಾಗತ್ತಾ? ಯಾಕಪ್ಪ ಹಾಗಂತೀಯ? ನಂದು ಮಾತು ಅಂದ್ರೆ ಮಾತು. ಅಮ್ಮ ಒಂದ್ ನಿಮಿಷ ನನ್ನ ಮಾತು ಕೇಳಿ. ನಂದಿನಿ ಅಕ್ಷಯ್ ಜೊತೆ ಇರ್ಬೇಕಾದ್ರೆ ನೀವ್ ಹೇಗಲ್ಲಿರಕ್ ಸಾಧ್ಯ ಹೇಳಿ? ಆಗ ಕಾಂಚನ ಅಲ್ಲಿ ಹೋಗಿ ಅಕ್ಷಯ್ನ ಅವಳ ಕಂಟ್ರೋಲ್ ತಗೊಂಡು ನಂದಿನಿ ಕಾಡಬಹುದಲ್ವಾ? ಅವಳಗ್ ಚಿತ್ರಹಿಂಸೆ ಕೊಡಬಹುದಲ್ವಾ? ಹೌದಮ್ಮ, ನೀವು ಅಕ್ಷಯ್ಗೆ ಎಲ್ಲ ವಿಷಯನೂ ಹೇಳೋದಕ್ ಬಂದಾಗ ಕಾಂಚನ ತಾನೆ ನಿಮಗೆ ಹೇಳೋದಕ್ ಬಿಡ್ಲಿಲ್ಲ. ಹೌದಮ್ಮ, ನಾನವತ್ತು ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವತ್ತು ಅವಳು ಏನೇ ಹೇಳಲಿ, ನಾನು ಅಕ್ಷಯ್ಗೆ ಸತ್ಯನ ಹೇಳಿಬಿಡ್ಬೇಕಾಗಿತ್ತು. ಮಗಳು ಅನ್ನೋ ಮಮಕಾರ ಒಂದು ನಿಮಿಷ ನನ್ನ ಮನಸ್ಸನ್ನ ಕೆಡಿಸ್ಬಿಡ್ತು. ಆಗಿದ್ದಾಗೋಯ್ತು ಬಿಡಿ, ಇನ್ ಮುಂದೆ ನಂದಿನಿನ ಹೇಗೆ ಕಾಪಾಡ್ತೀರಾ ಅಂತ ಹೇಳಿ. ಏನೋಪ್ಪ, ನನಗೇನು ಹೊಳಿತಾ ಇಲ್ಲ. ನಿನಗೇನಾದರೂ ಉಪಾಯ ಹೊಳೆದ್ರೆ ಹೇಳು, ನಾನು ಅದನ್ನೇ ಮಾಡ್ತೀನಿ. ಅಮ್ಮ ಒಂದು ಐಡಿಯಾ. ಏನಪ್ಪ? ನೀವು ನಂದಿನಿ ಜೊತೆ 24 ಗಂಟೆನೂ ಇರೋದಕ್ಕಾಗಲ್ಲ, ಆದರೆ ನಿಮ್ಮ ಮಗಳ ಜೊತೆ 24 ಗಂಟೆ ಇರ್ಬೋದಲ್ವಾ? ನೀವು ಹೇಗಾದ್ರೂ ಮಾಡಿ ಕಾಂಚನನ ಇಲ್ಲಿಂದ ಕರ್ಕೊಂಡು ಹೋಗಿ ನೀವು ಪರ್ಮನೆಂಟ್ ಆಗಿ ಅವಳ ಜೊತೆನೆ ಇದ್ರೆ ಆಗ ನಂದಿನಿಗೆ ಎಲ್ಲ ತೊಂದರೆನೂ ತಪ್ಪೋಗತ್ತೆ. ಹೌದಪ್ಪ, ನೀನ್ ಹೇಳಿದ್ದೆ ಸರಿ. ನಾನು ಈಗಲೇ ಅವಳನ್ನ ಹುಡುಕಿ ಅವಳ ಹತ್ರ ಮಾತಾಡಿ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತೀನಿ. ನಂದಿನಿ ನೀನ್ ಹೋಗಕ್ ಹೋಗ್ಬೇಡ ಅಮ್ಮ, ನೀನ್ ಹೋದ್ರೆ ಒಳ್ಳೇದಾಗೋದಕ್ಕಿಂತ ತೊಂದರೆ ಆಗದೆ ಜಾಸ್ತಿ. ಯಾಕಪ್ಪ? ನಿನ ಕಾಂಚನ ಬಗ್ಗೆ ಗೊತ್ತೇ ಇದೆ ಅಲ್ವೇನಮ್ಮ, ಅವಳದು ಒಂದು ಪ್ಲಾನ್ ಏನಾದ್ರು ಫ್ಲಾಪ್ ಆಯ್ತು ಅಂದ್ರೆ ಇನ್ನೊಂದು ಪ್ಲಾನ್ ರೆಡಿಯಾಗಿ ಇಟ್ಕೊಂಡಿರ್ತಾಳೆ. ಹೌದಮ್ಮ, ಅವನು ಹೇಳಿದ್ದೆ ಸರಿ. ನಾನು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋವರೆಗೂ ನೀನು ಅವಳ ಕಣ್ಣಿಗೆ ಕಾಣಿಸ್ಕೋಬೇಡ. ನಾನು ಅವಳನ್ನ ಹೇಗಾದರೂ ಹುಡುಕಿ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಎಲ್ಲಿಂತ ಹುಡುಕೋದು? ಹೀಗ್ ಬರ್ತಾಳೆ ಹಾಗ ಹೊರಟೋಗ್ತಾಳೆ. ಯಾರನ್ನೋ ಹುಡುಕ್ತಿರೋ ಹಾಗಿದೆ. ಹೌದಪ್ಪ, ನನ್ನ ಮಗಳು ಕಾಂಚನನ ಹುಡುಕ್ತಿದ್ದೆ. ಕಾಂಚನನ? ಆಂಟಿ, ಕಾಂಚನ ನಮ್ಮನೇಲಿ ಎಲ್ಲಿದ್ದಾಳೆ? ಇದೇ ಸರಿಯಾದ ಸಮಯ ಕಾಂಚನ ಬದುಕಿಲ್ಲ ಅನ್ನೋ ಸತ್ಯನ ಅಕ್ಷಯ್ಗೆ ಹೇಳ್ಬಿಡೋಣ. ಏನ್ ಯೋಚನೆ ಮಾಡ್ತೀರಾ? ನಮ್ಮ ಮನೆಗೆ ಬರ್ದೇ ಇರೋ ಕಾಂಚನನ ಇಲ್ಲಿ ಯಾಕೆ ಹುಡುಕ್ತೀರಾ ಅಂತ ಕೇಳ್ತಾ ಇದ್ದೀನಿ. ನೋಡಪ್ಪ ಅಕ್ಷಯ್, ನಾನು ನಿನ್ನ ಹತ್ರ ಒಂದು ನಿಜ ಹೇಳಬೇಕು. ಏನು ಅದು? ಅಕ್ಷಯ್, ಕಾಂಚನ ನೀನ್ ತಿಳ್ಕೊಂಡಿರೋ ಹಾಗೆ ಆಂಟಿ, ನೀವು ನಮ್ಮ ಮನೆಗೆ ಬಂದು ತುಂಬಾ ದಿವಸ ಆಯ್ತು ಅನ್ಸುತ್ತೆ. ಯಾವಾಗ ಹೊರಡ್ತೀರಾ? ಯಾಕಪ್ಪ ಹಾಗೆ ಕೇಳ್ತಿದ್ಯಾ? ನನ್ನಿಂದ ಏನಾದರೂ ತೊಂದರೆ ಆಗ್ತಿದೆಯಾ? ನೆಂಟ್ರಾದವರು ಒಂದ್ ದಿನನೋ ಎರಡು ದಿನನೋ ಇದ್ರೆ ಚಂದ, ಅದಕ್ಕಿಂತ ಹೆಚ್ಚಾಗಿದ್ರೆ ಅವ್ರನ್ನ ನೆಂಟ್ರು ಅನ್ನಲ್ಲ. ಅಂತವ್ರನ್ನ ಏನಂತ ಕರೀತಾರೆ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಯಾಕಪ್ಪ ಇಷ್ಟೊಂದು ಹಾರ್ಶ್ ಆಗಿ ಮಾತಾಡ್ತಿದ್ಯಾ? ನಿಮ್ಮನ್ನ ಹೊರಗಡೆ ಹೋಗಿ ಅಂತ ನೇರವಾಗಿ ಹೇಳಕ್ ಆಗ್ತಿಲ್ವಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದನ್ನ ಬಿಡಿಸಿ ಹೇಳೋದಕ್ಕೂ ನನಗೇನು ಬೇಜಾರಿಲ್ಲ.
ನೀನ್ ಯಾಕೋ ಅತಿ ಆಗ್ತಿದೆ ಅಕ್ಷಯ್, ಮಾತು ಮಿತಿ ಮೀರ್ತಾ ಇದೆ. ಸ್ವಲ್ಪ ದೊಡ್ಡವರು ಅನ್ನೋ ಗೌರವ ಇರಲಿ, ಮಾತಲ್ಲಿ ಸಂಸ್ಕೃತಿ ಇರಲಿ. ರೇ, ಅದನ್ನೆಲ್ಲ ಹೇಳ್ಕೊಡೋದಕ್ಕೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನಿಮ್ಮ ಹತ್ರ ನಾನು ಸಂಸ್ಕಾರದ ಪಾಠ ಏನು ಕಲಿಬೇಕಾಗಿಲ್ಲ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಮನೆ ಬಿಟ್ಟು ಹೋಗಿ. ನೀವು ಏನ್ರಿ, ನೀವು ಒಳ್ಳೆ ಗಣ ಬರ್ದವ್ರ ತರ ನಿಂತೀರಾ? ನಿಮ್ ಮುಖ ನೋಡಕ್ಕೂ ನಂಗೆ ಇರಿಟೇಟ್ ಆಗ್ತಿದೆ. ಹೋಗ್ರಿ ಆಚೆ. ಸಲ ಶಂಕದಿಂದ ಬಂದ್ರೇನೆ ತೀರ್ಥ. ಈಗ ನಮ್ಮಮ್ಮ ಯಾರ ಮಾತೋ ಕೇಳಲ್ಲ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಮನೆ ಬಿಟ್ಟು ಹೋಗಿ. ನನ್ನನ್ನು ಕ್ಷಮಿಸ್ಬಿಡಮ್ಮ ನಂದಿನಿ, ನಿನ್ನನ್ನು ನನ್ನ ಮಗಳಿಂದ ಕಾಪಾಡಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಆದರೆ ನಿನ್ನ ಗಂಡನೇ ಅದಕ್ಕೆ ವಿರುದ್ಧವಾಗಿ ನಿಂತಿದ್ದಾನೆ. ಮರ್ಯಾದೆ ಇಲ್ಲದೆ ಇರೋ ಕಡೆ ಇರೋದಕ್ಕೆ ನನಗೆ ಮನಸ್ಸಿಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಿನ್ನನ್ನು ಆ ದೇವರೇ ಕಾಪಾಡಬೇಕು. ಏ ನಂದಿನಿ, ನಮ್ಮಮ್ಮನ ಕರ್ಕೊಂಡು ಬಂದು ಕಾಂಚನನ್ನ ಗೆದ್ದುಬಿಟ್ಟೆ, ಅವ್ರ ಮೂಲಕ ಕಾಂಚನನ್ನ ಕಂಟ್ರೋಲ್ ಮಾಡಿಬಿಟ್ಟೆ ಅಂತ ಭಾಳ ಬೀಗ್ತಾ ಇದ್ದೆ ಅಲ್ಲ. ಇನ್ನು ಮುಂದೆ ನೋಡು ಏನಾಗತ್ತೆ ಅಂತ. ನಿನ್ನನ್ನು ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿನ್ನ ಡೆಲಿವರಿ ಮಾಡಿಸ್ತೀನಿ. ಆಮೇಲೆ ನಿನಗೆ ಹುಟ್ಟಿದ ಮಗುನ ಕಿತ್ಕೊಂಡು ನಿನ್ನನ್ನು ಮಾತ್ರ ಹೊರಗಡೆ ಬಿಡ್ತೀನಿ. ಆಗಲ್ವ ಇರೋದು ಮಜ? ಮಗುನೂ ಕಳ್ಕೊಂಡು ಅದೇ ಕಾರಣಕ್ಕೆ ಅಕ್ಷಯ್ ಪ್ರೀತಿಯಿಂದನು ದೂರ ಆಗಿ ನರಳಿ ನರಳಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಯಶೋದಮ್ಮ ಬ್ಯಾಗ್ ಇಟ್ಕೊಂಡು ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ? ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವೇ? ಅಮ್ಮ ನಿಂತ್ಕೊಳ್ಳಿ ಅಮ್ಮ. ಏ ನಂದಿನಿ, ಎಲ್ಲ ಇದೆಯಾ? ಎಲ್ಲ ಬಚ್ಚಿಟ್ಕೊಂಡಿದ್ಯಾ? ಬಾರೆ ಹೊರಗೆ. ಕೇಯ್, ಎಲ್ಲ ಬಚ್ಚಿಟ್ಕೊಂಡಿದ್ಯಾ? ಬಾರೆ. ಅಯ್ಯೋ, ಆಟೋ ಹತ್ಕೊಂಡು ಹೋಗ್ತಾ ಇದ್ದಾರಲ್ಲ. ಅಮ್ಮ ನಿಂತ್ಕೊಳ್ಳಿ ಅಮ್ಮ, ಆಟೋ ಹತ್ಕೊಂಡು ಇಲ್ಲಿ ಕೊಟ್ರಿ.
ಏನಾಯ್ತು ಇವ್ರಿಗೆ? ಸದಾ ನಂದಿನಿ ಬೆನ್ನೆಲುಬಾಗಿರ್ತೀನಿ ಅಂದವರು ಯಾಕೆ ಹೀಗೆ ಹೊರಟೋದ್ರು? ಏ ನಂದಿನಿ, ಈ ದೆವ್ವಕ್ಕೆ ನೀನು ಎಲ್ಲಿದೆ ಅಂತ ಕಂಡು ಹಿಡಿಯೋದು, ಕಂಡು ಹಿಡಿದು ಹೊರಗಡೆ ಎಳ್ಕೊಂಡು ಬರೋದು ಬ್ರಹ್ಮವಿದ್ಯನ? ನನ್ನಿಂದ ಬಚ್ಚಿಟ್ಕೊಳ್ಳೋ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆಯಲ್ಲೇ, ಇರಲಿ, ಇದು ಒಂಥರ ಕಣ್ಣ ಮುಚ್ಚಾಲೆ ಆಟ, ಮಜಾ ಬರ್ತಿದೆ. ನಾನು ಬೆಕ್ಕು, ನೀನು ಇಲ್ಲಿ, ಬಚ್ಚಿಟ್ಕೋ ಬಚ್ಚಿಟ್ಕೋ. ಅದು ಎಲ್ಲಿ ಬಚ್ಚಿಟ್ಕೋತೀಯೋ ಬಚ್ಚಿಟ್ಕೋ, ನಾನು ನಿನ್ನನ್ನು ಆಟ ಆಡಿಸಿ ಆಡಿಸಿ ಹಿಡಿತೀನಿ. ಏ ನಂದಿನಿ, ಎಲ್ಲಿದ್ಯಾ ಬಾರೆ ಹೊರಗೆ? ಕೇಯಿ ನಂದಿನಿ, ನೀನ್ ಎಲ್ ಬಚ್ಚಿಟ್ಕೊಂಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ನೀನಾಗ್ ನೀನೇ ಆಚೆ ಬರ್ತ್ಯಾ ಅಥವಾ ನಾನೇ ಬಂದು ನಿನ್ನ ಎಳ್ಕೊಂಡ್ ಬರ್ಲಾ? ನಂದಿನಿ, ಇವತ್ ನಿನ್ನನ್ನ ಕಾಪಾಡೋದಕ್ಕೆ ಅಕ್ಷಯಿಂದನೂ ಸಾಧ್ಯ ಇಲ್ಲ, ನನ್ನ ಹೆತ್ತಮ್ಮನಿಂದನೂ ಸಾಧ್ಯ ಇಲ್ಲ. ಇವತ್ ನಿನ್ನನ್ನ ನನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬಾರೆ ಬಾರೆ. ಕಾಂಚನ ಬಿಟ್ಬಿಡು ಕಾಂಚನ, ನಾನ್ ಎಲ್ಲಿಗೂ ಬರಲ್ಲ ಕಾಂಚನ, ಪ್ಲೀಸ್. ಯಾಕೆ ಯಾಕೆ ಬರಲ್ಲ? ಇಷ್ಟು ದಿನ ನಾನು ನಿಮ್ ಜಾಗದಲ್ಲಿದ್ದೆ, ಇನ್ ಮುಂದೆ ನೀನು ನನ್ನ ಜಾಗದಲ್ಲಿರುವಂತೆ, ಅಂದ್ರೆ ಸ್ಮಶಾನದಲ್ಲಿ. ತುಂಬಾ ಮಜವಾಗಿರುತ್ತೆ ನಂದಿನಿ, ಬಾ, ಅಲ್ಲೇ ನೀನ್ ಡೆಲಿವರಿನು ಮಾಡಿಸ್ತೀನಿ. ಬಾರೆ ಬೇಡ ಕಾಂಚನ, ನನ್ನ ಬಿಟ್ಬಿಡು ಕಾಂಚನ, ಪ್ಲೀಸ್ ಬಿಟ್ಬಿಡು. ಅಕ್ಷಯ್ ಅಕ್ಷಯ್, ನನ್ನ ಕಾಪಾಡಿ ಅಕ್ಷಯ್. ನಂದಿನಿ ನಂದಿನಿ ಯಾಕೆ ಕೂಕೋತಾ ಇದ್ದಾಳೆ? ಅಕ್ಷಯ್ ಎಲ್ಲಿದ್ದೀರಾ? ಅಕ್ಷಯ್ ಬೇಗ ಬಂದ, ನಾನು ಅಕ್ಷಯ್ನ ಕರಿತೀನಿ. ಅಕ್ಷಯ್ ಅಕ್ಷಯ್ ಬಾ, ಅಕ್ಷಯ್ ಬೇಗ ಬಂದು ನನ್ನ ನಿನ್ನ ಕಾಪಾಡು, ಬಾ ಅಕ್ಷಯ್.